हेलो माय डियर चिल्ड्रन, गुड इवनिंग टू आल। ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಓಕೆ, ರೈಟ್. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಲ್ವಾ? ಆ ಹೋಮ್ವರ್ಕಲ್ಲಿ ಕೆಲವೊಂದು ಡೌಟ್ ಇದೆ ಅಂತ ನನಗೆ ಕೆಲವೊಂದು ಮಕ್ಕಳು ಏನು ಮಾಡಿದರು, ಕಾಲ್ ಮಾಡಿ ನನ್ನನ್ನು ಕೇಳಿದರು. ನಾನು ಅವರಿಗೆ ಡೌಟನ್ನು ಕ್ಲಿಯರ್ ಮಾಡಿದ್ದೆ. ಬಟ್ ಇನ್ನೂ ಕೆಲವರಿಗೆ ಡೌಟ್ ಇದ್ದರೆ ಇವಾಗ ಕ್ಲಿಯರ್ ಮಾಡ್ತೀನಿ ನೋಡಿ. ಹಾಗಿದ್ರೆ ಐ ಲವ್ ಯು, ಲಿಸನ್ ಕೇರ್ಫುಲಿ. ದ ಫಸ್ಟ್ ಕ್ವೆಶನ್, ವೈ ದೇರ್ ಕೆನಾಟ್ ಬಿ ಎ ಹಿಸ್ಟ್ರಿ ವಿತೌಟ್ ಸೋರ್ಸಸ್? ಈ ಕ್ವಶನ್ ನಮಗೆ ಡೌಟ್ ಇದೆ ಗುರುಜಿ, ಸ್ವಲ್ಪ ಕ್ಲಿಯರ್ ಮಾಡಿ ಅಂತ ಹೇಳಿದರು. ವೈ ದೇರ್ ಕೆನಾಟ್ ಬಿ ಎ ಹಿಸ್ಟ್ರಿ ವಿತೌಟ್ ಸೋರ್ಸಸ್? ಇಲ್ಲಿ ಆಧಾರಗಳು ಇಲ್ದಿದ್ರೆ ಇತಿಹಾಸ ಇರ್ತಿರಲಿಲ್ಲ, ಏಕೆ ಅಂತ ಈ ಕ್ವಶನ್ ಮೀನಿಂಗ್. ಓಕೆ, ಆನ್ಸರ್ ಈಸ್ ಹಿಸ್ಟೋರಿಕಲ್ ಎವಿಡೆನ್ಸಸ್ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಅಬೌಟ್ ಹಿಸ್ಟ್ರಿ. ಸೊ ಇಟ್ ಈಸ್ ಬಿಲೀವ್ಡ್ ದಟ್ ದೇರ್ ಕೆನಾಟ್ ಬಿ ಎ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಓಕೆ, ದಿಸ್ ಮೀನ್ಸ್ ಹಿಸ್ಟೋರಿಕಲ್ ಎವಿಡೆನ್ಸಸ್ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಮೀನ್ಸ್ ಇತಿಹಾಸ ಒಂದು ರಚನೆ ಆಗಬೇಕು ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿ ಮತ್ತು ಅಥೆಂಟಿಕ್ ಖಚಿತವಾಗಿರುವಂಥ ಆಧಾರಗಳೇನು ಬೇಕೇ ಬೇಕು. ಸೊ ಆದ್ದರಿಂದ ಏನಂತ ನಂಬಲಾಗಿದೆ ಅಂದರೆ ದೇರ್ ಕೆನಾಟ್ ಬಿ ಎ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಆದ್ದರಿಂದ ಆಧಾರಗಳು ಇಲ್ದಿದ್ರೆ ಇತಿಹಾಸ ಇರ್ತಿರಲಿಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಮೀನ್ಸ್ ಒನ್ಸ್ ಅಗೇನ್ ಹಿಸ್ಟೋರಿಕಲ್ ಎವಿಡೆನ್ಸಸ್ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್. ಓಕೆ, ಅಥೆಂಟಿಕ್ ಆರ್ ಹಿಸ್ಟೋರಿಕಲ್ ಎವಿಡೆನ್ಸಸ್ ಆರ್ ನೆಸೆಸರಿ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಮೀನ್ಸ್ ಇದಕ್ಕೆ ಇತಿಹಾಸಕ್ಕೆ ಆಧಾರಗಳು ಏನಾಗಿವೆ, ಒಂದು ಮುಖ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಇತಿಹಾಸ ಆಧಾರಗಳು ಇಲ್ದಿದ್ರೆ ರಚನೆ ಆಗ್ತಿರಲಿಲ್ಲ ಅಂತ ಏನು ಮಾಡಿದರೆ ಹೇಳಿದ್ದಾರೆ. ಅರ್ಥ ಆಯ್ತಲ್ವ ಮಕ್ಕಳು? ಹಾಗಿದ್ರೆ ಓಕೆ, ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್, ಇನ್ನೊಂದು ಕ್ವಶನ್ ಕೊಟ್ಟಿದ್ದೆ ನಾನು. ಲೀಸ್ಟ್ ದ ಹಿಸ್ಟೋರಿಕಲ್ ಸೋರ್ಸಸ್. ಹಾಗಿದ್ರೆ ಇತಿಹಾಸಕ್ಕಿರುವ ಆಧಾರಗಳು ಯಾವುವು ಅಂತ ನಾನು ಏನು ಮಾಡಿದ್ದೆ, ಕ್ವಶನನ್ನು ಕೊಟ್ಟಿದ್ದೆ. ಓಕೆ, ದ ಫಸ್ಟ್ ಒನ್ ಲಿಟರರಿ ಸೋರ್ಸಸ್ ಆ್ಯಂಡ್ ಸೆಕೆಂಡ್ ಒನ್ ಆರ್ಕೋಲಾಜಿಕಲ್ ಸೋರ್ಸಸ್. ಫಸ್ಟ್ ಒನ್ ಲಿಟರರಿ ಸೋರ್ಸಸ್ ಮೀನ್ಸ್ ಸಾಹಿತ್ಯ ಆಧಾರಗಳು ಆ್ಯಂಡ್ ಸೆಕೆಂಡ್ ಒನ್ ಆರ್ಕೋಲಾಜಿಕಲ್ ಸೋರ್ಸಸ್ ಮೀನ್ಸ್ ಪುರಾತತ್ವ ಆಧಾರಗಳು. ಓಕೆ, ಆಲ್ ಆಫ್ ಯು ಗಾಟ್ ಇಟ್? ಇದು ಅರ್ಥ ಆಯ್ತಲ್ವಾ? ಓಕೆ, ರೈಟ್. ಹಾಗಿದ್ರೆ ನೆಕ್ಸ್ಟ್ ಒನ್, ಓಕೆ, ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ಎಕ್ಸವೇಷನ್. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸವೇಷನ್? ಹಾಗಿದ್ರೆ ಎಕ್ಸವೇಷನ್ ಅಂದರೆ ಏನು? ಓಕೆ, ಆಲ್ ಆಫ್ ಯು ಸೀ ದ ಪಿಕ್ಚರ್. ದ ಸೈಂಟಿಫಿಕ್ ಪ್ರೊಸೆಸ್ ಇನ್ವಾಲ್ವ್ಡ್ ಇನ್ ಡಿಗಿಂಗ್ ದ ಅರ್ತ್ ಟು ಬಿ ಅಪ್ಟೇನ್ ದ ಆ್ಯನ್ಸಿಯಂಟ್ ರಿಮೇನ್ಸ್ ಆರ್ ಪೊಸಿಲ್ಸ್ ಆಫ್ ಅವರ್ ಆ್ಯನ್ಸಿಯಂಟ್ ಪೀಪಲ್ ಇಸ್ ಕಾಲ್ಡ್ ಎಕ್ಸವೇಷನ್. ಎಕ್ಸವೇಷನ್ ಮೀನ್ಸ್ ದ ಸೈಂಟಿಫಿಕ್ ಪ್ರೊಸೆಸ್ ಇನ್ವಾಲ್ವ್ಡ್ ಇನ್ ಡಿಗಿಂಗ್ ದ ಅರ್ತ್ ಟು ಅಪ್ಟೇನ್ ದ ಆ್ಯನ್ಸಿಯಂಟ್ ರಿಮೇನ್ಸ್. ವೈಜ್ಞಾನಿಕವಾಗಿ ಏನು ಕಾರ್ಯವಿಧಾನ ನಡೆಯುತ್ತಲ್ವಾ, ಆ ರೀತಿಯಲ್ಲಿ ಭೂಮಿಯನ್ನು ಡಿಗಿಂಗ್ ದ ಅರ್ತ್ ಭೂಮಿಯನ್ನೇನು ಮಾಡಲಾಗುತ್ತೆ, ಅಗೆಯಲಾಗುತ್ತೆ ಮೀನ್ಸ್ ಅಗೆಯಲಾಗುತ್ತೆ. ಆ ಅಗೆದಾಗ ಏನಾಗುತ್ತೆ ಅಂದರೆ ಅಪ್ಟೇನ್ ದಿ ಆ್ಯನ್ಸಿಯಂಟ್ ರಿಮೇನ್ಸ್, ಏನು ನಮಗೆ ಹಳೆಯದಾದ ಪ್ರಾಚೀನ ವಸ್ತುಗಳು ಸಿಗುತ್ತೆ ಆರ್ ಪೊಸಿಲ್ಸ್. ಪೊಸಿಲ್ಸ್ ಮೀನ್ಸ್ ಪಳವಳಿಕೆಗಳು. ಮೀನ್ಸ್ ಪಳವಳಿಕೆಗಳು ಮೀನ್ಸ್ ಥಿಂಗ್ಸ್, ವಸ್ತುಗಳೇನು ಬರುತ್ತಲ್ವಾ ಅದರ ಹಳೆಯದಾದ ರೂಪ. ಏನವು ಭೂಮಿಯಲ್ಲಿ ಹೋದಾಗ ಅವು ಯಾವ ರೀತಿ ಕಂಡುಬರುತ್ತೆ ನಮಗೆ, ಆ ರೀತಿಯಾದ ವಸ್ತುಗಳು ಏನಾಗುತ್ತೆ, ಅವರ ಆ್ಯನ್ಸಿಯಂಟ್ ಪೀಪಲ್ ಹಳೆಯ ಕಾಲದ ಮನುಷ್ಯರು ಏನು ಮಾಡಿದ್ರು, ಅವುಗಳನ್ನು ತೆಗಿತಾ ಇದ್ರು. ಇದನ್ನು ಏನಂತ ಕರಿತಾ ಇದ್ರು ಅಂದರೆ ಇಸ್ ಕಾಲ್ಡ್ ಎಕ್ಸವೇಷನ್. ಎಕ್ಸವೇಷನ್ ಮೀನ್ಸ್ ಉತ್ಖನನ, ಮೀನ್ಸ್ ಸಂಶೋಧನೆ ಮಾಡೋದು, ಮೀನ್ಸ್ ಅದರಲ್ಲಿ ಹುಡುಕೋದು. ದ ಸೈಂಟಿಫಿಕ್ ಪ್ರೊಸೆಸ್ ಇನ್ವಾಲ್ವ್ಡ್ ಇನ್ ಡಿಗಿಂಗ್ ದ ಅರ್ತ್ ಟು ಅಪ್ಟೇನ್ ದ ಆ್ಯನ್ಸಿಯಂಟ್ ರಿಮೇನ್ಸ್ ಆರ್ ಪೊಸಿಲ್ಸ್ ಆಫ್ ಅವರ್ ಆ್ಯನ್ಸಿಯಂಟ್ ಪೀಪಲ್ ಇಸ್ ಕಾಲ್ಡ್ ಎಕ್ಸವೇಷನ್ ಮೀನ್ಸ್ ಉತ್ಖನನ, ಎಕ್ಸವೇಷನ್. ಓಕೆ, ನೆಕ್ಸ್ಟ್ ಒನ್, ಬ್ರಷ್ ಟ್ರಾವೆಲ್ ನೈಫ್ ಆ್ಯಂಡ್ ವುಡ್ ನೀಡ್ಲೆಸ್ ಆರ್ ಯೂಸ್ಡ್ ಟು ಮೂವ್ ದ ಲೇಯರ್ಸ್ ಆಫ್ ದ ಅರ್ತ್. ಓಕೆ, ಹಾಗಿದ್ರೆ ಉತ್ಖನನ ಮಾಡ್ತಿದ್ರಲ್ವಾ, ಎಕ್ಸವೇಷನನ್ನು ಮಾಡ್ತಿದ್ರಲ್ವಾ, ಆವಾಗ ಭೂಮಿಯನ್ನು ಅಗಿಲಿಕ್ಕೆ ಮೀನ್ಸ್ ಭೂಮಿಯ ಮೇಲ್ಪದರವನ್ನು ತೆಗಿಲಿಕ್ಕೆ ಯಾವ್ಯಾವ ವಸ್ತುಗಳನ್ನು ಬಳಸ್ತಾ ಇದ್ರು, ಹಾಗಿದ್ರೆ ಬ್ರಷನ್ನು ಯೂಸ್ ಮಾಡ್ತಾ ಇದ್ರು. ಟ್ರಾವೆಲ್ ಮೀನ್ಸ್ ಕರಣಿ, ಈಗೇನು ಸಿಮೆಂಟನ್ನು ಸಾಪ್ ಮಾಡಲಿಕ್ಕೆ ಕರಣಿ ಅಂತ ಬಳಸ್ತಾರಲ್ವ, ಆ ರೀತಿಯ ಕರಣಿಗಳನ್ನು ಬಳಸ್ತಾ ಇದ್ರು. ನೆಕ್ಸ್ಟ್ ಒನ್, ನೈಫ್ ಚಾಕುಗಳನ್ನು ಬಳಸ್ತಾ ಇದ್ರು. ಆ್ಯಂಡ್ ವುಡ್ ನೀಡ್ಲೆಸ್ ಮೀನ್ಸ್ ಮರದ ಚೂಪಾದ ತುಂಡುಗಳನ್ನು ಏನು ಮಾಡ್ತಾ ಇದ್ರು ಅಂದರೆ ಬಳಸ್ತಾ ಇದ್ರು. ಓಕೆ, ಅಲ್ಲ ಬಿಲಿ ಗಾಟ್ ಇಟ್? ಅರ್ಥ ಆಯ್ತಲ್ವ ಇದು?
ಮೀನ್ಸ್ ಅಲ್ಲಿ ಭೂಮಿಯ ಪದರವನ್ನು ಮೀನ್ಸ್ ಭೂಮಿಯ ಮೇಲ್ಭಾಗವನ್ನು ಅಗೆಯಲಿಕ್ಕೆ ಯಾವ್ಯಾವ ವಸ್ತುಗಳನ್ನು ಬಳಸಿದ್ರಾಗಿದ್ರೆ ಇಲ್ಲಿ ಬ್ರಷ್, ಟ್ರಾವೆಲ್, ನೈಫ್ ಆ್ಯಂಡ್ ವುಡ್ ನೀಡ್ಲೆಸ್. ಓಕೆ, ಅಲ್ ಅದು ಕ್ಲಿಯರ್? ಎಸ್, ರೈಟ್. ಓಕೆ, ದ ನೆಕ್ಸ್ಟ್ ಒನ್, ದ ಪೀಸಸ್ ಆಫ್ ಪಾಟ್, ಕಾಯಿನ್ಸ್, ಬೀಡ್ಸ್, ಕ್ರಿಸ್ಟಲ್ಸ್ ಆ್ಯಂಡ್ ಬೋನ್ಸ್ ದಸ್ ಅಬ್ಟೈನ್ಡ್ ಆರ್ ಸಬ್ಜೆಕ್ಟ್ ಟು ಸೈಂಟಿಫಿಕ್ ರಿಸರ್ಚ್. ಓಕೆ, ಈ ರೀತಿ ಅಗೆದಾಗ ಡಿಗಿಂಗ್ ದ ಅರ್ತ್, ಓಕೆ, ಈ ರೀತಿ ಅಗೆದಾಗ ಭೂಮಿಯನ್ನು ಯಾವ್ಯಾವ ವಸ್ತುಗಳು ಸಿಗ್ತಾ ಇದ್ರು ಅಂದರೆ ಪೀಸ್ ಆಫ್ ಪಾಟ್, ಮಡಿಕೆ ಚೂರುಗಳು, ಕಾಯಿನ್ಸ್ ನಾಣ್ಯಗಳು, ಬೀಡ್ಸ್ ಕ್ರಿಸ್ಟಲ್ಸ್ ಮೀನ್ಸ್ ಮಣಿಗಳು, ಓಕೆ, ಮಣಿಗಳು ಅಂತ ಕರಿತೀವಿ ಅವು, ಆ್ಯಂಡ್ ಬೋನ್ಸ್ ಮೀನ್ಸ್ ಮೂಳೆಗಳು. ದಸ್ ಅಬ್ಟೈನ್ಡ್ ಆರ್ ಸಬ್ಜೆಕ್ಟ್ ಟು ಸೈಂಟಿಫಿಕ್ ರಿಸರ್ಚ್. ಈ ರೀತಿ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದಾಗ ಈ ಎಲ್ಲ ವಸ್ತುಗಳು ಏನಾಗ್ತಿದ್ವು ನಮಗೆ ಸಿಗ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಲ್ ಬಿ ಕ್ಲಿಯರ್ ದಿಸ್ ಒನ್? ಕ್ಲಿಯರ್ಡ್? ಎಸ್, ರೈಟ್. ಓಕೆ, ನೆಕ್ಸ್ಟ್ ಒನ್, ಇಂಡಿಯಾ ಆಸ್ ಇಂಟ್ರಡ್ಯೂಸ್ಡ್ ಬೈ ಯುರೋಪಿಯನ್ಸ್. ಇಂಡಿಯಾ ಆಸ್ ಇಂಟ್ರಡ್ಯೂಸ್ಡ್ ಬೈ ಯುರೋಪಿಯನ್ಸ್.